நம்ம முக்கியமந்திரிகளுக்கு நான் கேள்வி விளக்கவில்லை. இப்படி அந்த ಯಾಕೆಂದ್ರೆ ನಮ್ಮ ನಾಡಿನ ದೊರೆ ಒಳ್ಳೆಯ ಹೃದಯವಂತರು, ಒಳ್ಳೆಯ ಮನಸ್ಸಿರ್ತಕ್ಕಂಥವರು. ಅವ್ರಿಗಿರ್ತಕ್ಕಂಥ ಒಂದು ಮನಸ್ಸು, ಒಂದು ಮಗುವಿನ ಮನಸ್ಸು. ಯಾರಿಗೆ ಆಗಲಿ ಒಂದು ಸಣ್ಣ ನೋವು ಕೊಡದೆ ನನ್ನಿಂದ ಒಳ್ಳೆಯದಾಗಲಿ ಈ ಜನಕ್ಕೆ, ಈ ರಾಜ್ಯಕ್ಕೆ. ಪ್ರತಿಯೊಬ್ಬ 6.5 ಕೋಟಿ ಜನನು ನನ್ನ ಮಕ್ಕಳು, ನನ್ನ ಒಡಹುಟ್ಟದವರಂತ, ಬಾವುಸ ಅಂತ. ಒಂದು ಒಳ್ಳೆಯ ಮನಸ್ಸಿರ್ತಕ್ಕಂಥ ಒಂದು ಮುಖ್ಯಮಂತ್ರಿ ಇವತ್ತು ನಮ್ಮ ರಾಜ್ಯಕ್ಕೆ ಸಿಕ್ಕಿದ್ದಾರೆ, ನಮಗ್ ಸಿಕ್ಕಿದ್ದಾರೆ. ಇದು ನಮ್ಮ ಪುಣ್ಯ ಅಂತ ನಾವು ಭಾವಿಸ್ಬೇಕು. ಎಲ್ರಿಗೂ ಒಳ್ಳೇದಾಗ್ಲಿ. ಈಗ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳಿದೆ. ಬಹುಶಃ ಈ ಬಾರಿ ನಾವು ಏರ್ಪಡಿಸಬೇಕಂತ ಕಾರ್ಯಕ್ರಮಗಳು ಇಡೀ ನಮ್ಮ ಭಾರತಾದ್ಯಂತ ಯಾವ ಯಾವ ರಾಜ್ಯಗಳಲ್ಲಿ ಒಳ್ಳೆಯ ಪ್ರತಿಭೆಗಳಿದೆ, ಆ ಎಲ್ಲ ಪ್ರತಿಭೆಗಳನ್ನು ಇವತ್ತು ಇಲ್ಲಿ ನಾವು ಕರೆಸುವಂತ ವ್ಯವಸ್ಥೆ ಮಾಡಿದ್ದೇವೆ. ಅದು ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಗುಜರಾತ್ ಇರ್ಬೋದು, ಎಲ್ಲ ಕಡೆಯಿಂದಾನು ಬಂದಿದ್ದಾರೆ. ತಾವೆಲ್ಲರೂ ವೀಕ್ಷಣೆ ಮಾಡಿ, ಬಹುಶಃ ಇಷ್ಟೊಂದು ಜನ ಸಂಜೆ 5 ಗಂಟೆಯಿಂದ ಇಷ್ಟು ಜನನು ಇಲ್ಲೇ ಇದ್ದೀರಿ, ಬೆಳಗ್ಗೆವರೆಗೂ ನೀವು ಹಿಂಗೆ ಇರ್ತೀರಿ. ಎಲ್ರಿಗೂ ಒಳ್ಳೇದಾಗ್ಲಿ. ಈಗ ನಮ್ಮನ್ನ ಉದ್ದೇಶಿಸಿ ನಮ್ಮ ಮಹಾಸ್ವಾಮಿಗಳಾಗಿದ್ದ ವಚನಾನಂದ ಸ್ವಾಮೀಜಿಯವರು ಒಂದು 2 ಮಾತು ಮಾತಾಡ್ತಾರೆ. ಅದಾದ್ಮೇಲೆ ನಮ್ಮ ಆತ್ಮೀಯರು, ಸ್ನೇಹಿತರು ಬಸವರಾಜ್ ಅವರು ಒಂದು 2 ಮಾತು, ಅದಾದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳು, ಆಮೇಲೆ ನಮ್ಮ ಸುದೀಪ್ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.